ಇದು ಅಕ್ಕಿಪಿಕ್ಕಿಗಳ ನಿನ್ನೆಯ ಅಲೆಮಾರಿ ಬದುಕು. ಇಂದು ಸರ್ಕಾರ ಇವರ ಜೀವನ ಪ್ರವೇಶಿಸಿ ಬದುಕೇ ಬದಲಾಗಿದೆ. ಈ ನಗು, ಈ ಸಂತಸ ಇವರ ಜೀವನದಲ್ಲಿ ಕೊನೆಯವರೆಗೂ ಉಳಿಯುತ್ತಿತ್ತು. ಆದರೆ ಹೆಂಡದಂಗಡಿಯೊಂದು ಕಾಲನಿಯ ದಾರಿಯಲ್ಲಿ ಬಂದು ನೆಲೆಸಿತು. ಹೆಂಡದ ಹುಚ್ಚು ಹೊಳೆ ಹರಿಯಿತು. ಈ ಹೊಳೆಗೆ ಕೊಚ್ಚಿಕೊಂಡು ಹೋದವರಲ್ಲಿ ಹಲವಾರು ಜನ, ಹಲವಾರು ಬಗೆ. ಅವರಲ್ಲಿ ಇವನೂ ಒಬ್ಬ. ಇಲ್ಲ ಕಣ, ದುಡ್ಡಿಲ್ಲ, ಇಲ್ಲದೇ ಇದ್ರೆ ಬರ್ತಾ ಇರಲಿಲ್ಲ. ಬಾ, ಇನ್ನೊಂದು ಅನ್ಬೇಕು. ಬರುವಾಗ ಬಾ, ಸಾಲ ಕೊಡ್ತೀನಿ ಬಾ. ಹಂಗ ಏನಾದ್ರೂ ಒಂದು ಬಾಕು ಕೊಡಿ. ಯಾಕೆ ಕೊಟ್ಟಿದ್ದೀನಿ ನೀ ಹೇಳ್ತೀನಿ ಸಂತಾನ.
ಈ ಬದುಕಿಗೆ ಕೊನೆ ಇಲ್ಲವೇ? ಈ ಸಮಸ್ಯೆಗೆ ಪರಿಹಾರವೇ ಇಲ್ಲವೇ? ಇಂತಹ ಸಮಸ್ಯೆಗಳಿಂದ ಜನರನ್ನು ಮುಕ್ತಗೊಳಿಸಲೆಂದೇ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ರಚಿಸಲಾಯಿತು. ಈ ಸಂಸ್ಥೆ ವಿವಿಧ ಮಾಧ್ಯಮಗಳಿಂದ ಜನರಲ್ಲಿ ಕುಡಿತದ ದುಷ್ಪರಿಣಾಮಗಳನ್ನು ಕುರಿತು ಪ್ರಚಾರ ಮಾಡಿ ಜ್ಞಾನ ಹರಡಲು ತನ್ನ ಕಾರ್ಯಕರ್ತರನ್ನು ಕಳಿಸಿಕೊಡುತ್ತದೆ. ಸಂಯಮವೇ ಈ ಸಂಸ್ಥೆಯ ಕಾರ್ಯಸೂತ್ರ. ಇದ್ರು ನಾವು ಕುಡಿತಾ ಇದ್ರು. ಈ ಗೌರ್ಮೆಂಟ್ ಕಾಲೋನಿ ಮಾಡೋ ಮೇಲೆ 4-5 ಮೈಲ್ ದೂರ ನಾವು ಹೋಗೋಕೆ ಆಗೋದಿಲ್ಲ. ಊರ ಹತ್ರ ಅಂಗಡಿ ಆಯ್ತಲ್ಲ, ನಾವು ಕುಡಿತಾ ಇದ್ದೀವಿ. ನನ್ಗೆ ಮೈ ಕೈ ಎಲ್ಲ ನೋಯ್ತಾ ಇದೆ ಸಾರ್. ಕುಡಿಯೋದು ನಾ ಬಿಡೋದಿಲ್ಲ, ನಿದ್ದೆ ಬರ್ತಾ ಇದೆ ನನ್ಗೆ. ನಾನು ಹೆಂಡ ಸಾರ್ ಕುಡಿದಂದು ತಾಕತ್ ಬರಬೇಕು, ನನ್ಗೆ ಶಕ್ತಿ ಬರಬೇಕು, ಅದಕ್ಕೆ ನಾನು ಕುಡಿತಾ ಇದ್ದೀನಿ. ಹೆಂಡ ಸಾರ ಕುಡಿಯೋದ್ರಿಂದ ಶಕ್ತಿ ಬರುತ್ತೆ ಅನ್ನೋದು ತಪ್ಪು. ನೋಡಿ ನಾನು ತೋರಿಸ್ತೇನೆ. ಹಾಗೆ
ಕುಡಿಯೋದ್ರಿಂದ ದೇಹ ಶಕ್ತಿ ಮತ್ತು ಬುದ್ಧಿ ಶಕ್ತಿ ಹಾಳಾಗ್ತದೆ. ಯಾಕೆಂದ್ರೆ ಇದು ದೇಹವನ್ನು ಒಳಗೇ ಸುಡೋದ್ರಿಂದ ಕರುಳಿಗೆ ಹುಣ್ಣಾಗ್ತದೆ, ಅಲ್ಲದೆ ಕಣ್ಣು ಮೆದುಳಿಗೆ ಹಾನಿ ಮಾಡ್ತದೆ. ಇದು ಯಾವ ರೋಗಕ್ಕೂ ಮದ್ದಲ್ಲ, ಇದೇ ಒಂದು ರೋಗ. ಎಂದ ಸಾರಯ್ಯ, ಸಿಕ್ತಿರೋದಂತ ನಮ್ಗೆ ಗೊತ್ತಿಲ್ಲ, ನಾವು ಕುಡಿತಾ ಇದ್ದೀವಿ. ಇದು ಸಿಕ್ತಿದ್ದಂತ ಸರ್ಕಾರಕ್ಕೆ ಗೊತ್ತು. ಇದು ಯಾಕೆ ಮಾಡ್ತಾವ್ರೆ, ಇದು ಅಂಗಡಿ ಯಾಕೆ ಮುಚ್ಚಿಲ್ಲ? ನೀವು ಹೇಳೋದು ಸರಿ. ಸರ್ಕಾರ ಈ ಬಗ್ಗೆ ಕಾನೂನಿನ ಬಲದಿಂದ ಪ್ರಯತ್ನಿಸಿ ವಿಫಲವಾಯಿತು. ನಾವದನ್ನ ಈಗ ಸಂಯಮದಿಂದ ಸಾಧಿಸಬೇಕಾಗಿದೆ. ಆದ್ರೆ ನಾ ಹೇಳೋದೇನಂದ್ರೆ, ಈಗ ನೀನು ಶಾಖಾಹಾರಿ ಅಂತ ಇತ್ತು, ನೀನು ಮಾಂಸ ತಿನ್ನಕ್ ಹೋಗಲ್ಲ. ಆದ್ರೆ ಮಾಂಸದ ಅಂಗಡಿಗಳನ್ನೇ ಮುಚ್ಚು ಅಂತ ಹೇಳಲ್ಲ ಅಲ್ವಾ? ಹೆಚ್ಚೇನಂದ್ರೆ ಬರೀ ಶಾಖಾಹಾರಿ ಜನಗಳಿರೋ ಮನೆಗಳ ನಡುವೆ ಯಾವನಾದ್ರೂ ಮಾಂಸದ ಅಂಗಡಿ ಇಟ್ರೆ ಈ ಅಂಗಡಿ ಇಲ್ಲಿ ಬೇಡ, ಎಲ್ಲಾದ್ರೂ ದೂರದಲ್ಲಿ ಇಡಿ ಅಂತ ಹೇಳ್ತೀರ ಅಷ್ಟೇ. ಇದು ಹಾಗೆ, ಈ ಹೆಂಡದ ಅಂಗಡಿ ಇಲ್ಲಿ ಬೇಡ, ಎಲ್ಲಾದ್ರೂ ದೂರ ಇದ್ರೆ ಇಟ್ಕೊಂಡು ಹೋಗ್ಲಿ. ಆದ್ರೆ ನೀವು ನಿಮ್ಮ ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳ್ಕೊಂಡು ನಿಮ್ಮ ಸ್ವಂತ ಇಚ್ಛೆಯಿಂದ ಉರಿಯೋದನ್ನ ಬಿಟ್ಬಿಡ್ಬೇಕು. ಇದನ್ನೇ ಸಂಯಮ ಅಂತ ಹೇಳೋದು. ಈ ವರ್ಷ ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ. ಬೇರೆ ಬೇರೆ ದೇಶಗಳಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆ ಆಹಾರ, ಬಟ್ಟೆ, ಆಟಿಗೆ, ಔಷಧಿಗಳನ್ನು ಕೊಡ್ತಿದ್ದಾರೆ. ಆದ್ರೆ ಇಲ್ಲಿ ಏನ್ ಕೊಡ್ತಿದ್ದಾರೆ? ಕುಡಿಯಕ್ ಹೆಂಡ. ಆದ್ರೆ ಕೆಲವು ತಂದೆ ತಾಯಿಗಳು ತಾವು ಕುಡಿದ್ರು ತಮ್ಮ ಮಕ್ಕಳು ಕುಡಿಬಾರ್ದು ಅಂತ, ಅಷ್ಟಾದ್ರೂ ಬುದ್ಧಿ ಇದೆ ಅವ್ರಿಗೆ. ಆದ್ರೆ ನಾನು ಹೇಳೋದೇನಂದ್ರೆ, ಕುಡಿಯೋ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಕುಡಿಬೇಡಿ ಅಂತ ಹೇಳೋ ಹಕ್ಕಿಲ್ಲ. ಯಾಕಂದ್ರೆ ಮೊದಲು ಅವ್ರು ಕುಡಿಯೋದ ನಿಲ್ಸ್ಬೇಕು, ಆಗ ಅವ್ರ ಮಕ್ಕಳು ಅದನ್ನು ಕಲಿಯೋದಿಲ್ಲ. ಮತ್ತೆ ಈ ಹೆಂಡ ಸಾರಾಯಿ ಕುಡ್ದ ಹಳ್ಳಿ ಮಕ್ಕಳು ಬುದ್ಧಿ ಕುಡಿದೇ ಇರೋ ಹಳ್ಳಿ ಮಕ್ಕಳಿಗಿಂತ ಕಡಿಮೆ ಇದೆ ಅಂತ ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಆದ್ರೆ ನನ್ನ ಆಸೆ ಏನಂದ್ರೆ, ಈ ನಮ್ಮ ಹಳ್ಳಿ ಮಕ್ಕಳೆಲ್ಲ ಜೀವನದಲ್ಲಿ ಮುಂದೆ ಬರ್ಬೇಕು, ಅವ್ರು ಚೆನ್ನಾಗಿ ಬಾಳ್ಬೇಕು ಅಂತ. ನಿಮ್ಗಿದ್ದೆಲ್ಲ ಅನ್ಸೋದಿಲ್ವೇ? ಮದ್ಯಪಾನವ ಮಾಡಿ ಬಿದ್ದುದೆಲ್ಲವ ನೀಡಿ ಬಿದ್ದು ಹೋಗುವನ ಸತ್ತಡಗಿ ಸಂತಾನ ಬಿದ್ದು ಹೋಗುವುದು ಸರ್ವಜ್ಞ. ಕರ್ನಾಟಕ ಸರ್ಕಾರದಿಂದ ರಚಿತವಾದ ಮದ್ಯಪಾನ ಸಂಯಮ ಮಂಡಳಿಯ ಪ್ರಚಾರ. ಈಶ್ವರದಿಂದ ಆಸ್ತಿ ಪಾಸ್ತಿ ಕಳ್ಕೋತಾರೆ, ಸಾಲ ಮಾಡ್ತಾರೆ, ಹೆಂಡ್ರು ಮಕ್ಕಳು ಅನ್ನ ಬಟ್ಟೆ ಇಲ್ಲದೆ ಕಷ್ಟ ಅನುಭವಿಸ್ತಾರೆ. ಹೆಂಡ ಕುಡಿದ್ರೆ ನಮ್ಮ ಮಾನ ಪ್ರತಿಷ್ಠೆ ಹಾಳಾಗ್ತದೆ, ನಮ್ಮ ಹಿಂದೆ ನಾವು ಕುಡುಕ ಅಂತ ಮಾತಾಡ್ತಾರೆ. ಇವನ ಮಾತು ನಂಬಾರದು ಅಂತ ಯಾರು ಅವನ ಸ್ನೇಹ ಮಾಡಲ್ಲ, ಯಾರು ಅವನ ಜೊತೆ ಸೇರೋದಿಲ್ಲ. ಬರೋ ಮಗನೇ, ಜಗತ್ತಿನ ಯಾವ ಜನರು ಮದ್ಯಪಾನವನ್ನು ಉಪದೇಶಿಸುತ್ತಿಲ್ಲ. ಅದನ್ನು ಅದು ಉಪದೇಶಿಸಿದರೆ ಅದು ಧರ್ಮವೇ ಅಲ್ಲ. ಬುದ್ಧ ಮದ್ಯಪಾನ ಬೇಡ ಅಂತ ಹೇಳಿ ಅದರ ಕೆಟ್ಟ ಪರಿಣಾಮಗಳನ್ನು ಜನರಿಗೆ ಬೋಧಿಸಿ ಗಾಂಧೀಜಿಯವರು ಅದನ್ನೇ ಹೇಳಿದರು. ಅದಕ್ಕೆ ರಾಷ್ಟ್ರೀಯ ವ್ಯಾಪ್ತಿ ಕೊಡಲು ಕಾನೂನಿನೋದ ಕೆಲವರು ನಡೆಸಿದರು. ಆದರೂ ಈ ಶಾಪದಿಂದ ನಾವು ಇನ್ನೂ ಮುಕ್ತರಾಗಲಿಲ್ಲ. ಅದಕ್ಕೆ ಈಗ ನಾವೇ ಜ್ಞಾನ ಸಮ್ಮೇಳನದಿಂದ ಈ ಸಮಸ್ಯೆ ಜೊತೆ ಹೋರಾಡ. ಅದು ಹೇಗೆ ಅಂತ ಇವತ್ತು ಸಂಜೆ ಅದನ್ನ ಚಿತ್ರದ ಮೂಲಕ ನಿಮಗೆ ತೋರಿಸ್ತದೆ. ಜಾಮು ಝಿಂಝಿನಾತೆ ಹುಂಗ್ರೋ ಕೆ ಝುರುಮಟ್ ಮೇ ಮಧೋಶ್ ಪಡಾ ಥಾ.
लड़खड़ाते हुए कदमों के साथ जब वो घर पहुंचा तो न उसे अपना होश था और न किसी दूसरे का। यो बिजली दियो गिराते भी खूब संभालते भी खूब। ಅವೆಲ್ಲ ಈಗ ನಿಮ್ಮದಲ್ಲಿ ನಿಮ್ಮನ್ನು ತೆಗೆಸಬೇಕು. ಈಗಲ ಏನಂತೀರಾ? ನಿಮಗೆ ಹೆಂಗದಲ್ಲಿ ಬೇಕು ಬೇಡವು? ಒಬ್ಬರಲ್ಲಿ ಸ್ವಲ್ಪ ಬಲ ಇದೆ, ಎಲ್ರು ಒಂದಾದ್ರೆ ಮತ್ತಷ್ಟು ಬಲ ಇದೆ. ಊರಿಗೆ ಬೇಡಾದವನು ಕೇಳಿಯಲು ಸಾಧ್ಯವೇ? ನಾವೆಲ್ಲರೂ ನಾಳೆನೇ ಹೋಗಿ ನಮ್ಮ ನಿರ್ಧಾರ ಅವನಿಗೆ ತಿಳಿಸ್ಬಿಡೋಣ. ಅವನು ಹೇಗಿಲ್ಲದ ಅಂಗಡಿ ತೆಗೆಯೋದಿಲ್ಲೋ ನಾವು ನೋಡೇ ಬಿಡೋಣ. ಇದ್ರಪ್ಪನ ಬೆಳಿಗ್ಗೆ ಆದ್ರೆ ಹೆಣದ ಅಂಗಡಿ ಕಾಣ್ತದೆ.
ಮರಿ ಬಾಯಿಲಿ ಆತಂಗು ತೋತೋ ಲಡೈವಳು ಲಡೈ ಗಿಡಾಯ್ ತೋನು ಕೋಶಿಕ್ಕು ಅಪ್ರೋಕ್ಷ ತೋಟಿ ಅಪ್ರೂಲವ ತಲನ ಉಳಿಯವತೆ